ಅಧಿವೇಶನದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಮಂಡನೆ. ಅಧಿವೇಶನದಲ್ಲೇ ಕಾಯ್ದೆಗೆ ಒಪ್ಪಿಗೆ ಪಡೀತೀವಿ. ಸಾಗರದಲ್ಲಿ ಸಿಎಂ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಸಕ್ತ ಅಧಿವೇಶನದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಮಂಡನೆ ಆಗುತ್ತೆ. ಅಧಿವೇಶನದಲ್ಲೇ ಕಾಯ್ದೆಗೆ ಒಪ್ಪಿಗೆಯನ್ನ ಪಡೀತೀವಿ ಅಂತ ಹೇಳಿದ್ದಾರೆ. ಸಾಗರದಲ್ಲಿ ಸಿಎಂ ಯಡಿಯೂರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯಪಾಲರ ಬಳಿ ಗೋಹತ್ಯೆ ನಿಷೇಧ ಕಾಯ್ದೆ ಕಳಿಸಲಾಗಿದ್ದು ಇದೀಗ ಪುನಃ ಅಧಿವೇಶನದಲ್ಲಿ ಮಂಡನೆ ಮಾಡಲಾಗುವುದು. ಗೊಂದಲಗಳಿಗೆ ತೆರೆ ಎಳೆದ ಸಿಎಂ ಯಡಿಯೂರಪ್ಪ. ಲವ್ ಜಿಹಾದ್ ನಿಷೇಧ ಕಾಯ್ದೆ ಮಾತ್ರ ಮುಂದಿನ ಅಧಿವೇಶನದಲ್ಲಿ, ಈ ಅಧಿವೇಶನದಲ್ಲಿ ಕಾಯ್ದೆ ಮಂಡನೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಸಿಎಂ ಯಡಿಯೂರಪ್ಪ. ಸಾಗರದಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲವ್ ಜಿಹಾದ್ ನಿಷೇಧ ಕಾಯ್ದೆ ಕೂಡ ಜಾರಿಯಾಗತ್ತೆ, ಇದೇ ಅಧಿವೇಶನದಲ್ಲಿ ಮಂಡನೆ ಆಗತ್ತೆ ಅಂತಲೇ ಹೇಳಲಾಗ್ತಾ ಇತ್ತು. ಆದ್ರೆ ಇದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ, ಈ ಅಧಿವೇಶನದಲ್ಲಿ ಲವ್ ಜಿಹಾದ್ ನಿಷೇಧ ಕಾಯ್ದೆ ಮಂಡನೆ ಇಲ್ಲ, ಮುಂದಿನ ಅಧಿವೇಶನದಲ್ಲಿ ಅಂತ. ಆದ್ರೆ ಪ್ರಸಕ್ತ ಅಧಿವೇಶನದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಮಂಡನೆ ಆಗೋದ್ರ ಬಗ್ಗೆ ಸಿಎಂ ಯಡಿಯೂರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಹಿಂದೆ ಮಂಡನೆ ಮಾಡಿದ್ದು ರಾಜ್ಯಪಾಲರು ವಾಪಸ್ ಕಳಿಸಿದ್ರು, ಅದೇ ರೀತಿಯಲ್ಲಿ ಮತ್ತೊಮ್ಮೆ ಮಂಡನೆ ಮಾಡಿದ್ದು ಗವರ್ಮೆಂಟ್ ಸ್ಟೇಟಿದೆ. ನಾಳೆ ನಡೆದಲ್ಲಿ ಗೋಹತ್ಯೆ ನಿಷೇಧ ಮಸೂದೆ ಮಂಡನೆ ಮಾಡಿದ್ರು, ಅದನ್ನು ಅಪ್ರೂವ್ ಮಾಡ್ತಾರೆ. ಲೌಜಿ ಆದ್ರೂ ನೆಕ್ಸ್ಟ್ ಅಸೆಂಬ್ಲಿ ಬಗ್ಗೆ ಯೋಚನೆ ಮಾಡ್ತಾರೆ. ಈ ಸರಿ ಮಂಡನೆ ಮಾಡಿದ್ರು ಗೋಹತ್ಯೆ ನಿಷೇಧಿಸಬೇಕು ಅಂತ ನಿರ್ಧಾರ ಮಾಡಿದ್ರು. ಗೋಹತ್ಯೆ ನಿಷೇಧದ್ದು ಹಿಂದೆ ಮಂಡನೆ ಮಾಡಿದ್ದು ರಾಜ್ಯಪಾಲರು ವಾಪಸ್ ಕಳಿಸಿದ್ರು, ಅದೇ ರೀತಿಯಲ್ಲಿ ಮತ್ತೊಮ್ಮೆ ಮಂಡನೆ ಮಾಡಿದ್ದು ಗವರ್ಮೆಂಟ್ ಸ್ಟೇಟಿದೆ. ನಾಳೆ ನಡೆದಲ್ಲಿ ಗೋಹತ್ಯೆ ನಿಷೇಧ ಮಸೂದೆ ಮಂಡನೆ ಮಾಡಿದ್ರು, ಅದನ್ನು ಅಪ್ರೂವ್ ಮಾಡ್ತಾರೆ. ಲೌಜಿ ಆದ್ರೂ ನೆಕ್ಸ್ಟ್ ಅಸೆಂಬ್ಲಿ ಬಗ್ಗೆ ಯೋಚನೆ ಮಾಡ್ತಾರೆ. ಈ ಸರಿ ಮಂಡನೆ ಮಾಡಿದ್ರು ಗೋಹತ್ಯೆ ನಿಷೇಧ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.